हाय फ्रेंड्स वेलकम टू माय चैनल नानिवत्तु पिंपल स्किन अवर्गे याव रीति नम स्किन न पिंपल कमी माड्कोबेकंत वीडियो माड्ता इदीनि स्पेशली नानु ब्यूटीफुल वीक्षकरोब्रु कमेंट माडि केळिद्रु अवर्गोस्कर ई वीडियो माड्ता इदीनि बनि वीडियो स्टार्ट माडोण अदे रीति नीवेनादरू नम चैनल गे होसबरादरे प्लीज नम चैनल न सब्सक्राइब माड्कोळ्ळि मत्ते इदर जोतेने बेल ऐकान क्लिक माडोदन्न मरेयकोबेडि बनि वीडियो स्टार्ट माडोण ನಾನಿಲ್ಲಿ ನಿಮಗೆ ಮೂರು ಸ್ಟೆಪ್ ನ ಫಾಲೋ ಮಾಡಿ ಅಂತ ಹೇಳ್ತಾ ಇದೀನಿ. ಒಂದು ಕ್ಲೆನ್ಸಿಂಗ್ ಮಾಡೋದು ನಮ್ ಸ್ಕಿನ್ನ, ಸೆಕೆಂಡ್ ಒನ್ ಬಂದು ಫೇಸ್ ಪ್ಯಾಕ್ ಅಪ್ಲೈ ಮಾಡೋದು. ಫೇಸ್ ಪ್ಯಾಕ್ ಬಂದು ನಾನು ಮನೆಯಲ್ಲೇ ರೆಡಿ ಮಾಡಿದೀನಿ. ಮತ್ತೆ ಥರ್ಡ್ ಒನ್ ಬಂದು ನೈಟ್ ಕ್ರೀಮ್, ಅಂದ್ರೆ ನಾನು ಕ್ರೀಮ್ ನಾನು ಮನೆಯಲ್ಲೇ ರೆಡಿ ಮಾಡಿದೀನಿ. ಕ್ಲೆನ್ಸಿಂಗ್ ಮಾತ್ರ ಬೇರೆ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದೀನಿ. ಮತ್ತೆ ನೀವು ಈ ಏನ್ ತ್ರೀ ಸ್ಟೆಪ್ ಇದೆ ಅಲ್ಲ ಮಾಡೋಕ್ಕಿಂತ ಮೊದಲು ನಾನು ಸ್ವಲ್ಪ ಇದನ್ನ ಏನೇನ್ ಪಾಯಿಂಟ್ ಇದಾವಲ್ಲ ಅದನ್ನ ಹೇಳ್ತಾ ಇದೀನಿ. ಅಂದ್ರೆ ಇವನ್ನೆಲ್ಲ ಪಾಲಿಸಿದ್ರೇನೆ ಅದರ ಎಫೆಕ್ಟ್ ಜಾಸ್ತಿ ಆಗುತ್ತೆ ನಮ್ ಸ್ಕಿನ್ ಗೆ. ಅಂದ್ರೆ ನಮ್ ಸ್ಕಿನ್ ಅಲ್ಲಿರೋ ಏನ್ ಪಿಂಪಲ್ಸ್ ಏನ ಬೇಗ ರಿಕವರ್ ಆಗುತ್ತೆ, ಅದರಿಂದ ಏನ ಪ್ರಾಬ್ಲಮ್ ಇದೆ. ಚೆನ್ನಾಗಿ ವಾಟರ್ ನ ಕುಡಿಬೇಕು, ಅಟ್ಲೀಸ್ಟ್ 3 ಲೀಟರ್ ಆದ್ರೂ ಕುಡಿಬೇಕು. ಅದೇ ರೀತಿ ದಿನದಲ್ಲಿ ಒಂದ್ಸಲ ಆದ್ರೂ ನೀವು ಎಕ್ಸರ್ಸೈಸ್ ನ ಮಾಡಬೇಕು. ಅದೇ ರೀತಿ ಯಾವುದೇ ರೀತಿಯಾದ ಮೇಕಪ್ ಅಥವಾ ಕೆಮಿಕಲ್ ಪ್ರಾಡಕ್ಟ್ ನ ಅಪ್ಲೈ ಮಾಡಬಾರ್ದು. 7 ಡೇಸ್ ಮಟ ನೀವೇನ್ ಈ ಸ್ಟೆಪ್ ನ ಫಾಲೋ ಮಾಡ್ತಿರ್ತಲ್ಲ ಅಷ್ಟು ಮಟ ಇದನ್ನ ಈ ಪಾಯಿಂಟ್ ನ ನೆನ್ಪಿಟ್ಕೊರಿ. ಇದರಿಂದ ನಿಮ್ಗೆ ಇನ್ನೂ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ, ಮತ್ತೆ ನಿಮ್ ಸ್ಕಿನ್ ಇನ್ನೂ ಹೆಲ್ದಿ ಆಗಿ ಕೂಡ ಆಗುತ್ತೆ. ನೀವು ಡೈಲಿ ನೈಟ್ ಟೈಮ್ ಅಲ್ಲಿ ಈ ನಾನೇನ್ ಹೇಳ್ತಾ ಇದೀನಲ್ಲ 3 ಸ್ಟೆಪ್ ನ ಡೈಲಿ 7 ಡೇಸ್ ಆಗೋ ಮಟ ಅಪ್ಲೈ ಮಾಡಿ. ಆಮೇಲೆ 7 ಡೇಸ್ ಆದ ನಂತರ ನಮಗೆ ಕಮೆಂಟ್ ಮಾಡಿ ತಿಳಿಸ್ತೀವಿ ನಿಮ್ಗೆ ಹೇಗ್ ಅನಿಸ್ತು ಮತ್ತೆ ಹೇಗ್ ನಿಮ್ ಸ್ಕಿನ್ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತ ಹೇಳಿ. ಇವಾಗ ನಾನು ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇದೀನಿ. ಈ ಪ್ರಾಡಕ್ಟ್ ಬಂದು ಫ್ರೂಟ್ ಆಫ್ ದಿ ಅರ್ತ್ ಕ್ಲೆನ್ಸಿಂಗ್ ಜೆಲ್ಲು. ನೀವು ಈ ವಿಡಿಯೋ ಈ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾನು ಆಲ್ರೆಡಿ ವಿಡಿಯೋ ಮಾಡಿದೀನಿ, ಆ ವಿಡಿಯೋದು ಐ ಬಟನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಂದ್ರೆ ಚೆಕ್ ಕೂಡ ಮಾಡ್ಕೋಬಹುದು. ಕ್ಲೆನ್ಸಿಂಗ್ ಮಾಡೋದ್ರಿಂದ ನಮ್ ಸ್ಕಿನ್ ಅಲ್ಲಿ ಏನ್ ಡರ್ಟ್ ಮತ್ತು ಧೂಳು ಏನ್ ಕುತ್ತಿರುತ್ತೆ ಅಲ್ಲ ಅದೆಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದೇ ರೀತಿ ನಮ್ ಸ್ಕಿನ್ ಅಲ್ಲಿರೋ ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಅಲ್ಲ ಅದು ಕೂಡ ಕ್ಲಿಯರ್ ಆಗುತ್ತೆ, ಮತ್ತೆ ಮೇಕಪ್ ಏನಾದ್ರೂ ಇದ್ರೆ ಅದು ಕೂಡ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇದೀನಿ. ಚೆನ್ನಾಗಿ ನೀವು ಕ್ಲೆನ್ಸಿಂಗ್ ಜೆಲ್ ತಗೊಂಡು ಚೆನ್ನಾಗಿ ಮಸಾಜ್ ಮಾಡ್ಬೇಕು. 1 ನಿಮಿಷ ಮಸಾಜ್ ಮಾಡಿ ಆಮೇಲೆ ಫೇಸ್ ವಾಶ್ ಮಾಡ್ಕೋಬೇಕು. ನಾನು ಇಲ್ಲಿ ವಿಡಿಯೋ ಸಲುವಾಗಿ ಈ ರೀತಿ ಫೇಸ್ ವಾಶ್ ನ ಮಾಡ್ಕೊಳ್ತಾ ಇದೀನಿ. ನೀವು ನಾರ್ಮಲ್ ವಾಟರ್ ದಿಂದ ಚೆನ್ನಾಗಿ ಫೇಸ್ ವಾಶ್ ನ ಮಾಡ್ಕೊಂಡು ಚೆನ್ನಾಗಿ ಸ್ಕಿನ್ ಅನ್ನ ಡ್ರೈ ಮಾಡ್ಕೋಬೇಕು. ನೀವೇ ನೋಡ್ತಾ ಇರಬಹುದು ನನ್ನ ಸ್ಕಿನ್ ಅಲ್ಲಿರೋ ಎಷ್ಟು ಡಸ್ಟ್ ಮತ್ತೆ ಎಕ್ಸ್ಟ್ರಾ ಆಯಿಲ್ ಏನಿತ್ತಲ್ಲ ಅದೆಲ್ಲ ಕ್ಲೀನ್ ಆಗಿದೆ. ಇವಾಗ ನನ್ನ ಸ್ಕಿನ್ ಅನ್ನ ಚೆನ್ನಾಗಿ ಡ್ರೈ ಮಾಡ್ಕೋತೀನಿ. ಚೆನ್ನಾಗಿ ಡ್ರೈ ಮಾಡ್ಕೊಂಡು ಫೇಸ್ ಪ್ಯಾಕ್ ನ ಏನ್ ಸೆಕೆಂಡ್ ಸ್ಟೆಪ್ ಇದೆಲ್ಲ ಅದನ್ನ ಫಾಲೋ ಮಾಡ್ತೀನಿ. ನಾನಿಲ್ಲಿ ಫೇಸ್ ಪ್ಯಾಕ್ ನ ಮನೆಯಲ್ಲೇ ಮಾಡಿದೀನಿ, ಅದನ್ನ ಯಾವ ರೀತಿ ಮಾಡೋದಂತ ಇವಾಗ ತೋರಿಸ್ತಾ ಇದೀನಿ ನೋಡಿ. ನಾನಿಲ್ಲಿ ಕಸ್ತೂರಿ ಹಳದಿನ ಯೂಸ್ ಮಾಡ್ತಾ ಇದೀನಿ, ಇಲ್ಲ ಅಂದ್ರೆ ನಿಮ್ ಹತ್ರ ನಾರ್ಮಲ್ ಯಾವ ಹಳದಿ ಇರುತ್ತಲ್ಲ ಅದನ್ನೇ ಯೂಸ್ ಮಾಡಬಹುದು. ಜಾಸ್ತಿ ಕೆಮಿಕಲ್ ಇರೋದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಇದನ್ನ ಒಂದ್ 1/2 ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ತಾ ಇದೀನಿ. ಅದೇ ರೀತಿ 1-2 ಡ್ರಾಪ್ ಆಗೋಷ್ಟು ಲೆಮನ್ ನ ಯೂಸ್ ಮಾಡ್ತಾ ಇದೀನಿ, ಲೆಮನ್ ಜ್ಯೂಸ್ ನ. ಮತ್ತೆ ಇದ್ರೊಳಗೆ 1/2 ಸ್ಪೂನ್ ಆಗೋಷ್ಟು ಹನಿನ ಯೂಸ್ ಮಾಡ್ತಾ ಇದೀನಿ. ಇಲ್ಲಿ ನಾನು ಮೋದಿ ಕೇರ್ ಅವ್ರದೇ ಹನಿನ ಯೂಸ್ ಮಾಡ್ತಾ ಇದೀನಿ. ಅದೇ ರೀತಿ ಹಳದಿನೂ ಕೂಡ ನಾವು ಮನೆಯಲ್ಲೇ ತೆಗೆಸಿರೋ ಹಳದಿ ಇದೆ. ನಿಮ್ಗೆ ಈ ಪ್ರಾಡಕ್ಟ್ ಎಲ್ಲ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಂದ್ರೆ ಯಾರಾದ್ರೂ ಬೈ ಕೂಡ ಮಾಡಬಹುದು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫೇಸ್ ಗೆ ಅಪ್ಲೈ ಮಾಡ್ಕೋತೀನಿ. ನೀವು ಬೇಕಂದ್ರೆ ಹ್ಯಾಂಡ್ ಅಲ್ಲಿ ಒಂದ್ ಸ್ವಲ್ಪ ಹಳದಿ ಮತ್ತೆ ಹಣ್ಣಿ ಮತ್ತೆ ಲೆಮನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಕೂಡ ಮಾಡಬಹುದು, ಅದರಿಂದ ಟೈಮಿಂಗ್ ಸೇವ್ ಆಗುತ್ತೆ. ಈ ಫೇಸ್ ಮಾಸ್ಕ್ ನ ಅಪ್ಲೈ ಮಾಡೋದ್ರಿಂದ ನಿಮ್ ಪಿಂಪಲ್ಸ್ ಆದಷ್ಟು ಕಮ್ಮಿ ಆಗುತ್ತೆ, ಅದೇ ರೀತಿ ನಿಮ್ ಪಿಂಪಲ್ಸ್ ನಿಂದ ಏನ್ ಮಾರ್ಕ್ ಡಾರ್ಕ್ ಮಾರ್ಕ್ ಆಗಿರುತ್ತೆ ಅಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ಮತ್ತೆ ಏನಾದ್ರೂ ಬೇರೆ ಪ್ರಾಬ್ಲಮ್ ಇದ್ರೆ ಬ್ಲ್ಯಾಕ್ಹೆಡ್ಸ್ ವೈಟ್ ಹೆಡ್ಸ್ ಇವು ಕೂಡ ಕಮ್ಮಿ ಆಗುತ್ತೆ. ನಿಮ್ ಸ್ಕಿನ್ ಅಲ್ಲಿ ಏನೋ ಡಸ್ಟ್ ಏನಾದ್ರೂ ಕುಂತಿರುತ್ತಲ್ಲ ಅದು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೀವು ಇದನ್ನ 1 ಡೇ ಅಷ್ಟೇ ಅಲ್ಲ 7 ಡೇ ಕಂಟಿನ್ಯೂಲಿ ಅಪ್ಲೈ ಮಾಡ್ಕೋತಾ ಇರಬೇಕು, ಅವಾಗ ನಿಮ್ ಪಿಂಪಲ್ಸ್ ಕಮ್ಮಿ ಆಗುತ್ತೆ, ಜಾಸ್ತಿ ಇದನ್ನಾಗುತ್ತೆ. ಅದೇ ರೀತಿ ನೀವು ಜಂಕ್ ಫುಡ್ ಏನ್ ತಿಂತಿರ್ತಲ್ಲ ಅದನ್ನು ಕೂಡ ಒಂದ್ ಸ್ವಲ್ಪ ಕಮ್ಮಿ ಮಾಡಬೇಕು. ಮತ್ತೆ ನಿಮ್ಮಿಂದ ನಿಮ್ಗೆ ಯಾವ ಫುಡ್ ತಿಂದ್ರೆ ಅಲರ್ಜಿ ಇರುತ್ತೆ ಅಲ್ಲ ಅದನ್ನು ಕೂಡ ನೋಡಿ ಕಮ್ಮಿ ಮಾಡಿ. ಒಬ್ಬರಿಗೆ ಡೇರಿ ಪ್ರಾಡಕ್ಟ್ ಏನಿರ್ತಾವಲ್ಲ ಅವನ್ ತಿಂದ್ರೆ ಜಾಸ್ತಿ ಪಿಂಪಲ್ಸ್ ಆಗೋ ಸಾಧ್ಯತೆ ಇರುತ್ತೆ. ಇವಾಗ ನಾನು ಇದನ್ನ ಒಂದು 15 ನಿಮಿಷ ಅಥವಾ 20 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ಕೋತೀನಿ. ಯಾವಾಗ ಡ್ರೈ ಅನ್ಸುತ್ತೆ ಅಲ್ಲ ನಿಮ್ ಈ ಫೇಸ್ ಮಾಸ್ಕ್ ಅವಾಗ ವಾಶ್ ಮಾಡಬೇಡಿ.
ಇವಾಗ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡ್ ಬಂದೆ. ಇವಾಗ ನೋಡ್ತಿರ್ಬೋದು ನನ್ನ ಸ್ಕಿನ್ ಅಲ್ಲಿ ಎಷ್ಟು ಏನ್ ಫರ್ಕ್ ಅನಿಸ್ತಾ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತಾ ಇದೆ. ಇದಾದ ನಂತರ ನಾನು ಇಲ್ಲಿ ನೈಟ್ ಕ್ರೀಮ್ ನ ಮಣ್ಣಲ್ಲೇ ಮಾಡಿದೀನಿ ಅಂತ ಹೇಳಿದ್ದೆ. ಇವಾಗ ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ತೋರಿಸ್ಕೊಡ್ತಾ ಇದೀನಿ, ಬನ್ನಿ. ಇವಾಗ ಥರ್ಡ್ ಸ್ಟೆಪ್ ಬಂದು ನೈಟ್ ಕ್ರೀಮ್. ಅಂದ್ರೆ ನೀವು ನಾನು ಈ ಸ್ಟೆಪ್ ನೆಲ್ಲ ನೈಟ್ ಅಲ್ಲೇ ಮಾಡಿ ಅಂತ ಹೇಳ್ತಾ ಇರೋದು, ಅದಕ್ಕೆ ನೈಟ್ ಕ್ರೀಮ್ ಹೇಳ್ತಾ ಇದೀನಿ. ಇದನ್ನ ನಾನು ಇಲ್ಲಿ ಅಲೋವೆರಾ ಅಂತ ತಗೊಂಡಿದೀನಿ. ಇದು ಗುಡ್ ವೈಬ್ಸ್ ಅವ್ರದ್ದು. ಇದು ಚೆನ್ನಾಗಿರುತ್ತೆ, ಜಾಸ್ತಿ ಕೆಮಿಕಲ್ಸ್ ಅದು ಏನು ಇರೋದಿಲ್ಲ. ಅದಕ್ಕೋಸ್ಕರ ಇದನ್ನ ತುಂಬಾ ದಿನದಿಂದ ನಾನು ಯೂಸ್ ಮಾಡ್ತಾ ಇದೀನಿ. ಅದೇ ರೀತಿ ವಿಟಮಿನ್ ಇ ಆಯಿಲ್, ನಿಮ್ಮ ಹತ್ರ ವಿಟಮಿನ್ ಕ್ಯಾಪ್ಸುಲ್ ಇದ್ರೆ ಈ ಆಯಿಲ್ದು ಅದನ್ನ ಕೂಡ ಯೂಸ್ ಮಾಡಬಹುದು. ಅದೇ ರೀತಿ ಟೀ ಟ್ರೀ ಆಯಿಲ್ ಮತ್ತೆ ಕ್ಯಾಸ್ಟ್ರೋ ಆಯಿಲ್ ಕೂಡ ಯೂಸ್ ಮಾಡ್ತಾ ಇದೀನಿ. ಕ್ಯಾಸ್ಟ್ರೋ ಆಯಿಲ್ ತುಂಬಾ ಸ್ಕಿನ್ಗೆ ಒಳ್ಳೇದು ಫ್ರೆಂಡ್ಸ್, ನೀವು ಆದಷ್ಟು ಕ್ಯಾಸ್ಟ್ರೋ ಆಯಿಲ್ ನ ಯೂಸ್ ಮಾಡ್ತಾ ಇರಿ. ಅದೇ ರೀತಿ ಟೀ ಟ್ರೀ ಆಯಿಲ್ ನ ಯೂಸ್ ಮಾಡ್ತಾ ಇದೀನಿ, ಸ್ಪೆಷಲಿ ಪಿಂಪಲ್ಸ್ಗೋಸ್ಕರನೇ ಇದನ್ನ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಟೀ ಟ್ರೀ ಆಯಿಲ್ ನ ಯೂಸ್ ಮಾಡ್ತಾ ಇದೀನಿ. ಇದನ್ನ ನೀವು ಡೈಲಿ ನೈಟ್ ಅಪ್ಲೈ ಮಾಡ್ಕೊಂಡು. ನಾನು ಇಲ್ಲಿ ವ್ಯಾಸ್ಲಿನ್ ನನ್ನ ಹತ್ರ ಖಾಲಿ ಆಗಿತ್ತು, ಅದನ್ನೇ ಕ್ಲೀನ್ ಮಾಡಿ ಡ್ರೈ ಮಾಡ್ಕೊಂಡ್ ಇಟ್ಕೊಂಡಿದ್ದೆ. ಇವಾಗ ಅದರೊಳಗೆ ನೈಟ್ ಕ್ರೀಮ್ ನ ಮಾಡ್ತಾ ಇದೀನಿ. ನಾನು ಇಲ್ಲಿ ಗುಡ್ ವೈಬ್ಸ್ ಅವ್ರದೇ ಅಲೋವೆರಾ ಜೆಲ್ ನ ಯೂಸ್ ಮಾಡ್ತಾ ಇದೀನಿ. ಇದು ತುಂಬಾ ನ್ಯಾಚುರಲ್ ಇದೆ, ಇದರೊಳಗೆ ಜಾಸ್ತಿ ಕೆಮಿಕಲ್ಸ್ ಅದು ಏನು ಇರೋದಿಲ್ಲ. ಇದಲ್ದೇನೆ ನಿಮ್ಮ ಹತ್ರ ಯಾವ್ದು ಅಲೋವೆರಾ ಜೆಲ್ ಇರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು, ಬಟ್ ನ್ಯಾಚುರಲ್ ಅಲೋವೆರಾ ಜೆಲ್ ನ ಯೂಸ್ ಮಾಡಿ. ಇದನ್ನ ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದೀನಿ. ನಿಮ್ ಹತ್ರ ಏನಾದ್ರೂ ಅಲೋವೆರಾ ಜೆಲ್ ಗಿಡ ಇದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು, ಬಟ್ ಜಾಸ್ತಿ ದಿನ ಸ್ಟೋರ್ ಮಾಡಕ್ ಆಗೋದಿಲ್ಲ. ನಾವೇನ್ ಮಾರ್ಕೆಟ್ ಇಂದ ತಂದಿರುತ್ತಿಲ್ಲ ಅಲೋವೆರಾ ಜೆಲ್ ನ, ಅದನ್ನ ಯೂಸ್ ಮಾಡಿದ್ರೆ ನೀವು ಒಂದ್ 15 ಡೇಸ್ ಸ್ಟೋರ್ ಕೂಡ ಮಾಡಬಹುದು ಇದನ್ನ ಕ್ರೀಮ್ ನ. ಇದರೊಳಗೆ ವಿಟಮಿನ್ ಇ ಆಯಿಲ್ ನ ಹಾಕೊಳ್ತಾ ಇದೀನಿ, ಒಂದ್ ಕ್ಯಾಪ್ಸೂಲ್ ಆಗೋಷ್ಟು ಹಾಕೊಳ್ತಾ ಇದೀನಿ. ಮತ್ತೆ ಕ್ಯಾಸ್ಟ್ರೋ ಆಯಿಲ್ ನ ಹಾಕೊಳ್ತಾ ಇದೀನಿ, ಒಂದ್ ಅರ್ಧ ಸ್ಪೂನ್ ಕಿತನು ಕಮ್ಮಿನೇ ಹಾಕೊಳ್ತಾ ಇದೀನಿ ಇದ್ರೊಳಗೆ. ಕ್ಯಾಸ್ಟ್ರೋ ಆಯಿಲ್ ನಮ್ ಸ್ಕಿನ್ ಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಇದನ್ನ ಯಾವ್ದೇ ಮೆಡಿಕಲ್ ಶಾಪ್ ಅಲ್ಲಿ ಅಥವಾ ಕಿರಾಣಿ ಶಾಪ್ ಅಲ್ಲಿ ಕ್ಯಾಸ್ಟ್ರೋ ಆಯಿಲ್ ಅವೈಲೇಬಲ್ ಇದೆ, ಅಲ್ಲಿಂದ ಖರೀದಿ ಕೂಡ ಮಾಡಬಹುದು. ಅದೇ ರೀತಿ ಟೀ ಟ್ರೀ ಆಯಿಲ್ ನ ಒಂದೆರಡು ಡ್ರಾಪ್ ಹಾಕೊಳ್ತಾ ಇದೀನಿ. ನೀವು ಟೀ ಟ್ರೀ ಆಯಿಲ್ ನ ಸ್ಕಿಪ್ ಕೂಡ ಮಾಡಬಹುದು, ಬಟ್ ಪಿಂಪಲ್ಸ್ ಗೋಸ್ಕರ ತುಂಬಾ ಚೆನ್ನಾಗಿ ವರ್ಕ್ ಕೂಡ ಮಾಡುತ್ತೆ ಟೀ ಟ್ರೀ ಆಯಿಲ್. ಮತ್ತೆ ಟೀ ಟ್ರೀ ಆಯಿಲ್ ನ ಯಾರಿಗಾದ್ರೂ ನಿಮ್ಗೆ ಸೈಡ್ ಎಫೆಕ್ಟ್ ಇದ್ರೆ ಅದನ್ನ ಸ್ಕಿಪ್ ಕೂಡ ಮಾಡಬಹುದು ನೀವು. ಮತ್ತೆ ನಾನು ಟೀ ಟ್ರೀ ಆಯಿಲ್ ಬಗ್ಗೆನೆ ಒಂದು ಸ್ಪೆಷಲ್ ವಿಡಿಯೋ ಮಾಡಿದೀನಿ, ಅದನ್ನು ಕೂಡ ನೀವು ಚೆಕ್ ಔಟ್ ಮಾಡ್ಕೋಬಹುದು. ಟೀ ಟ್ರೀ ಆಯಿಲ್ ನಿಂದ ಏನೇನ್ ಬೆನಿಫಿಟ್ ಇದೆ ಇಲ್ಲ ಅಂತೇಳಿ ಅದ್ರಾಗೆಲ್ಲ ಡೀಟೇಲ್ ಆಗಿ ಕೊಟ್ಟಿದೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ. ನೀವೇ ನೋಡ್ತಾ ಇರಬಹುದು ಹೆಂಗ ನಮ್ ಕ್ರೀಮ್ ಯಾವ ರೀತಿ ಇರುತ್ತಲ್ಲ ಆ ರೀತಿ ತಂತಾನೆ ಆಗ್ತಾ ಇದೆ ನೋಡಿ. ನ್ಯಾಚುರಲ್ ಆಗಿ ಮನೆಯಲ್ಲೇ ರೆಡಿ ಮಾಡಿರೋ ನೈಟ್ ಕ್ರೀಮ್ ರೆಡಿ ಆಯ್ತು. ನೀವು ಡೈಲಿ ಇದನ್ನ ಅಪ್ಲೈ ಮಾಡಿ ಮಾಡ್ಕೊಂಡ್ರೆ ನಿಮ್ದು ಯಾವುದೇ ಸಮಸ್ಯೆ ಇದ್ರೂ ನಿಮ್ ಸ್ಕಿನ್ ಅಲ್ಲಿ ಅದು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಬಟ್ ಇಂತಿಷ್ಟು ಟೈಮ್ ಅಂತ ತಗೋತೆ, ಸ್ಲೋಲಿ ವರ್ಕ್ ಆಗುತ್ತೆ. ಇದು ಒಮ್ಮೆ ಎಕ್ದಮೆ ಇವತ್ತು ಅಪ್ಲೈ ಮಾಡಿದ್ವಿ ನಾಳೆ ನಮ್ ಸ್ಕಿನ್ ಚೆನ್ನಾಗಾಯ್ತು ಅನ್ನೋದಿಲ್ಲ. ಇದನ್ನ ಇಂತಿಷ್ಟು ದಿನ 1 ಮಂತ್ 2 ಮಂತ್ ಅಪ್ಲೈ ಮಾಡ್ಕೋತಾ ಇರಬೇಕು, ಅವಾಗ ಚೆನ್ನಾಗುತ್ತೆ. ನಾನು ಡೈಲಿ ಇದನ್ನೇ ಅಪ್ಲೈ ಮಾಡ್ತೀನಿ. ನಿಮ್ಗೆ ಈ ತರ ಕ್ರೀಮ್ ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತಂದ್ರೆ ನೀವು ಅಟ್ ಲೀಸ್ಟ್ ಡೈಲಿ ಒಂದೊಂದು ನಿಮ್ ಹತ್ರ ಯಾವ್ದು ಆಯಿಲ್ ಇದೆ ಅಲ್ಲ ಅದನ್ನ ಚೆನ್ನಾಗಿ ಫೇಸ್ ವಾಶ್ ಮಾಡ್ಕೊಂಡು ಅಪ್ಲೈ ಮಾಡಿ ಬಿಟ್ರೆ ಸಾಕು, ನೈಟ್ ಕ್ರೀಮೇ ಬೇಕಂತೇನಿಲ್ಲ. ಈಗ ಇದನ್ನ ಚೆನ್ನಾಗಿ 1 ನಿಮಿಷ ಆಗೋಷ್ಟು ಮಸಾಜ್ ಮಾಡ್ತೀನಿ ಈ ಕ್ರೀಮ್ ನ ಅಪ್ಲೈ ಮಾಡ್ಕೊಂಡು. ಅದೇ ರೀತಿ ಇದ್ರೊಳಗೆ ನೀವು ಟೀ ಟ್ರೀ ಆಯಿಲ್ ನ ಮಿಸ್ ಮಾಡಿದ್ರೆ ನೀವು ಕಣ್ಣಿಗೂ ಅಪ್ಲೈ ಮಾಡಬಹುದು. ಟೀ ಟ್ರೀ ಆಯಿಲ್ ನ ಕಣ್ಣಿಗೆ ಅಪ್ಲೈ ಮಾಡಬಾರ್ದು, ಅದಕ್ಕೋಸ್ಕರ ನಾನೇನು ಇಲ್ಲಿ ಅಪ್ಲೈ ಮಾಡಿಲ್ಲ. ಟೀ ಟ್ರೀ ಆಯಿಲ್ ನೀವು ಹಾಕಿಲ್ಲ ಅಂದ್ರೆ ನಿಮ್ ಕ್ರೀಮ್ ಅವ್ರಿಗೆ ಇದನ್ನ ನೀವು ಕಣ್ಣಿಗೂ ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ ನಿಮ್ ಕಣ್ಣು ಸುತ್ತ ಏನ್ ಬ್ಲಾಕ್ ಕಲರ್ ಬ್ಲಾಕ್ ಆಗಿರುತ್ತಲ್ಲ ಅದೇ ಹೋಗುತ್ತೆ. ಅದೇ ರೀತಿ ನೀವು ಲಿಪ್ಸ್ ಕೂಡ ಚೆನ್ನಾಗಿ ಮಸಾಜ್ ಮಾಡಬಹುದು, ಅದ್ರಲ್ಲಿ ಏನ್ ಬ್ಲಾಕ್ ಬ್ಲಾಕ್ ಆಗಿರುತ್ತೆ ಅಲ್ಲ ಅದು ಚೆನ್ನಾಗಿ ಹೋಗಿ ನಿಮ್ದು ಪಿಂಕ್ ಪಿಂಕ್ ಆಗುತ್ತೆ ಲಿಪ್ಸ್. ಮತ್ತೆ ಅದೇ ರೀತಿ ಕಣ್ಣಿನ ರೆಪ್ಪೆನು ಚೆನ್ನಾಗಿ ಬರುತ್ತೆ, ಈ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಈ ಕ್ರೀಮ್ ಅಪ್ಲೈ ಮಾಡೋದ್ರಿಂದ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ. ಕಂಟಿನ್ಯೂ ಆಗಿ 7 ಡೇ ಅಪ್ಲೈ ಮಾಡಿ ಅದಾದ ಬಳಿಕ ಇದ್ರ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ಒಂದೇ ಸಲ ಅಪ್ಲೈ ಮಾಡಿದ್ರೆ ಯಾವುದೇ ಕ್ರೀಮ್ ಆಗ್ಲಿ ಯಾವುದೇ ಪ್ರಾಡಕ್ಟ್ ಆಗ್ಲಿ ರಿಸಲ್ಟ್ ಕೊಡೋದಿಲ್ಲ. ಅದಕ್ಕೋಸ್ಕರ ಡೈಲಿ ಡೈಲಿ ಅಪ್ಲೈ ಮಾಡ್ಕೋತಾ ಇರ್ಬೇಕು. ಇಂತಿಷ್ಟು ದಿನ ಅಪ್ಲೈ ಮಾಡಿದ ಬಳಿಕ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ ನಮ್ಗೆ. ನಿಮ್ಗೆ ಈ ವಿಡಿಯೋ ಇಷ್ಟ ಅಂದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ, ಮತ್ತೆ ಇದೇ ತರ ವಿಡಿಯೋಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.